ಕಿತ್ತೂರಿ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ. ಕರಗದ ಇತಿಹಾಸದಲ್ಲಿ ದಾಖಲೆ ನಿರ್ಮಾಣ, ಸಾಕ್ಷಿಯಾದ ಚಿಕ್ಕಬಳ್ಳಾಪುರ ಜನತೆ. ಮುರುಘಮಲ್ಲದಲ್ಲಿ ಸ್ವಚ್ಛತೆ ಮರೀಚಿಕೆ, ಎಲ್ಲೆಂದರಲ್ಲಿ ಕಸದ ರಾಶಿ, ದುರ್ನಾತದಲ್ಲಿಯೇ ಮಲಗುತ್ತಿರುವ ಭಕ್ತರು. ಕಮರಿದ ಮಾವಿನ ಕಂಪು, ಗಿಡಗಳಲ್ಲಿಯೇ ಬಾಡುತ್ತಿರುವ ಪಿಂದೆಗಳು, ಮಾರುಕಟ್ಟೆಯಲ್ಲಿ ಹೆಚ್ಚಾದ ಬೇಡಿಕೆ. ಶ್ರೀನಿವಾಸಪುರದಲ್ಲಿ ತಂಪೆರೆದ ಮಳೆರಾಯ, ಕ್ರೀಡಾಂಗಣದ ಮೇಲ್ಛಾವಣಿ ಕುಸಿತ, ಗುತ್ತಿಗೆದಾರರ ವಿರುದ್ಧ ಆಕ್ರೋಶ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಭವ್ಯ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ 62ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಸತತ 27 ಗಂಟೆಗಳ ಕಾಲ ಕರಗ ಹೊತ್ತ ಮೇಲೂರು ಧರ್ಮೇಂದ್ರ ನೂತನ ಇತಿಹಾಸ ಸೃಷ್ಟಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಕರಗ ಮಹೋತ್ಸವಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಹಲವು ದಶಕಗಳಿಂದ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬರುತ್ತಿದೆ. ಈ ಬಾರಿ ನಗರದ ಶ್ರೀ ಜಾಲಾರಿ ಗಂಗಮಾಂಬಾ ದೇವಾಲಯದಲ್ಲಿ 62ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವು ಅಂಗರಂಗ ವೈಭವವಾಗಿ ನೆರವೇರಿತು. ಶನಿವಾರ ರಾತ್ರಿ ದೇಗುಲದ ಗರ್ಭಗುಡಿಯಿಂದ ಕರಗ ಹೊತ್ತ ಮೇಲೂರು ಧರ್ಮೇಂದ್ರ ತಮ್ಮ ವಿವಿಧ ಭಂಗಿಗಳ ಮೂಲಕ ನೃತ್ಯ ಪ್ರದರ್ಶನ ಮಾಡಿ ಜನತೆಯನ್ನ ರಂಜಿಸಿದ್ದಾರೆ. ಅದರಂತೆ ಸಾರ್ವಜನಿಕರಿಂದಲೂ ಸಹ ಶಿಳ್ಳೆ ಚಪ್ಪಾಳೆ ಹೊಡೆದು ಪ್ರೋತ್ಸಾಹ ನೀಡಿದ್ದಾರೆ. ವಾದ್ಯಗೋಷ್ಠಿಗಳ ವೇದಿಕೆಯ ಮೇಲೆ ಭರ್ಜರಿ ನೃತ್ಯ ಪ್ರದರ್ಶನ ನೀಡಿದ್ರು. ಇನ್ನು ಕರಗ ಹೊತ್ತು ನಗರದಾದ್ಯಂತ ಸಂಚರಿಸಿ ಸತತ 27 ಗಂಟೆಗಳ ಕಾಲ ಹೊತ್ತು ಭಾನುವಾರ ರಾತ್ರಿ ಅಗ್ನಿಗುಂಡ ಪ್ರವೇಶಿಸಿ ದೇಗುಲದ ಗರ್ಭಗುಡಿಯಲ್ಲಿ ಇಳಿಸಲಾಯಿತು ಎಂದು ದೇಗುಲದ ಕರಗದ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಇನ್ನು ಸೋಮವಾರ ನಗರದ ಟೌನ್ ಹಾಲ್ ಸರ್ಕಲ್ನಿಂದ ವಸಂತೋತ್ಸವ ಅಂದರೆ ಒನಕೆ ಕರಗ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. Thank you.
ಒನಕೆ ಮೇಲೆ ತಾಮ್ರದ ಪಾತ್ರೆಯ ತುಂಬಾ ನೀರಿರಿಸಿ ಮೇಲೂರು ಧರ್ಮೇಂದ್ರ ತಲೆ ಮೇಲೆ ಹೊತ್ತು ತಮಟೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ರಂಜಿಸಿದ್ದಾರೆ. ಇದೇ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ 12 ವರ್ಷದ ಬಾಲಕ ಪ್ರಜ್ವಲ್ ಅಚ್ಚು ಒನಕೆ ಕರಗ ಹೊತ್ತು ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. 100+ ಸಾರ್ವಜನಿಕರು ವಸಂತೋತ್ಸವಕ್ಕೆ ಸಾಕ್ಷಿಯಾಗಿ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ಪ್ರಜ್ವಲ್
ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದೂ ಮುಸ್ಲಿಮರ ಪವಿತ್ರ ಭಾವೈಕ್ಯತೆಯ ತಾಣವಾಗಿರುವ ಮುರುಘಮಲ್ಲಾದಲ್ಲಿ ಸ್ವಚ್ಛತೆ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ಕಸದ ರಾಶಿ ಕಂಡುಬರುತ್ತಿದೆ. ದುರ್ನಾತದಲ್ಲಿಯೇ ಸಾರ್ವಜನಿಕರು ಮಲಗುವ ಪರಿಸ್ಥಿತಿ ಎದುರಾಗಿದೆ. ಅದ್ಯಾಕೆ ಅಂತೀರಾ, ನೀವೇ ನೋಡಿ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ಇರುವ ಹಜರತ್ ಅಮ್ಮಾಜಾನ್ ಬಾಬಾ ಜಾನ್ ದರ್ಗಾಕ್ಕೆ ಪ್ರತಿನಿತ್ಯ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ದರ್ಗಾ ನಿರ್ವಹಣೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಡುತ್ತದೆ. ದರ್ಗಾದಲ್ಲಿರುವ ಭಕ್ತಾದಿಗಳ ಕಾಣಿಕೆ ಹುಂಡಿಯಿಂದ ಪ್ರತಿ 2 ಅಥವಾ 3 ತಿಂಗಳಿಗೊಮ್ಮೆ 28-30 ಲಕ್ಷದವರೆಗೂ ಬರುವ ಆದಾಯ ವಕ್ಫ್ ಮಂಡಳಿ ಜೇಬು ಸೇರುತ್ತದೆ. ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಎಲ್ಲೆಂದರಲ್ಲಿ ಕಸದ ರಾಶಿ ಸರಿಯಾಗಿ ವಿಲೇವಾರಿ ಮಾಡದ ವಕ್ ಸಂಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ದುರ್ವಾಸನೆ ನಡುವೆಯೇ ಸಾರ್ವಜನಿಕರು ಮಲಗುವ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದೆಡೆ ಸಾಂಕ್ರಾಮಿಕ ರೋಗ ಭೀತಿಯೂ ಶುರುವಾಗಿದೆ. ಈ ಕುರಿತು ದರ್ಗಾ ಮೇಲ್ವಿಚಾರಣೆಗೆ ಸಂಪರ್ಕಿಸಿದಾಗ ಅವರಿಂದ ಬಂದ ಉತ್ತರವೇನೆಂದರೆ, ದರ್ಗಾ ಆವರಣವನ್ನ ಸ್ವಚ್ಛಗೊಳಿಸಲು 4 ಮಂದಿ ಸಿಬ್ಬಂದಿಯನ್ನ ನೇಮಿಸಿದ್ದು, ಬೆಳಗ್ಗೆ ಹಾಗೂ ಸಂಜೆ 2 ಬಾರಿ ಸ್ವಚ್ಛಗೊಳಿಸುವ ಜವಾಬ್ದಾರಿ ಅವರದ್ದಾಗಿದೆ. ಅವರಿಗೆ ಸಂಬಳ ತಿಂಗಳಿಗೆ ತಲಾ ಒಬ್ಬೊಬ್ಬರಿಗೆ 9,000 ರು ಕೊಡುತ್ತಿರುವುದರಿಂದ ಅವರಿಗೆ ಸಂಬಳ ಸಾಕಾಗದೇ ಇರುವ ಕಾರಣಕ್ಕೆ ದರ್ಗಾ ಆವರಣದಲ್ಲಿ ಸರಿಯಾದ ರೀತಿ ಸ್ವಚ್ಛಗೊಳಿಸುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಏನಾದರೂ ಎಚ್ಚೆತ್ತು ದರ್ಗಾದ ಪವಿತ್ರತೆಗೆ ಧಕ್ಕೆ ಬಾರದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆಯತ್ತ ಗಮನ ಹರಿಸುತ್ತಾರಾ, ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ, ಗೇಟ್ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ಐಸಿಎಸ್ಇ ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5-10 ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ, ಶುಚಿ ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು, ಅತ್ಯುತ್ತಮ ಸಿಐಎಸ್ಸಿಇ ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಹಾಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು, ಕಳೆದ 15 ವರ್ಷಗಳಿಂದ ಶೇಕಡ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ.
ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966, ಅನದರ್ ನಂಬರ್ 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024 ಐಐಟಿ ಜೆಇಇ ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553 ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ, ನೀಟ್ ಕೋಚಿಂಗ್, ಕಾಮರ್ಸ್, ಇಬಿಎಸ್ಇಎಸ್, ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201, ಅನದರ್ ನಂಬರ್ 9535553012. ಆರ್ಎಚ್ಎಲ್ ಕ್ರಿಕೆಟ್ ಹಬ್ಬ 2024. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು ಆರ್ಎಚ್ಎಲ್ ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಆರ್ಎಚ್ಎಲ್ ಕಪ್ 2024 ರಾಷ್ಟ್ರಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 17/5/2024 19/5/2024. ಸ್ಥಳ: ಸರ್ಎಂ ವಿ ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ ರು 2,22,222 ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ ರು 1,11,111 ಮತ್ತು ಆಕರ್ಷಕ ಬಹುಮಾನ. ಎಸ್ಎಸ್ ಗ್ರೂಪ್ನಿಂದ ಸಾದರಪಡಿಸುತ್ತಿರುವ ಆರ್ಎಚ್ಎಲ್ ಕ್ರಿಕೆಟ್ ಹಬ್ಬ 2024 ಕಣ್ತುಂಬಿಕೊಳ್ಳಿ. ಇತರೆ ಇವೆಂಟ್ ಮ್ಯಾನೇಜ್ಮೆಂಟ್ಗಳಿಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟೋಟಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಟ್ ಒನ್ ಸ್ಟೆಪ್, ಆಲ್ ಓವರ್ ಕರ್ನಾಟಕ, ಆಫೀಸ್ ಅಟ್ ಬೆಂಗಳೂರು, ಸಹಕಾರ ನಗರ್, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9901515143. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ ಇಂಡಸ್ಟ್ರಿಪಲ್ 5D TMT. ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ಟ್ರಿಪಲ್ 5D TMT. ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ: ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ಟ್ರಿಬಲ್ 5D TMT, ಟಾಟಾ ಟಿಸ್ಕಾನ್, ವೈಸಾಫ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50 ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ.
ಆನ್ ಟೈಮ್ ಸಪ್ಲೈ ನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NS7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663398 99783811 84. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಅತಿಯಾದ ತಾಪಮಾನದಿಂದ ಮಾವಿನ ತೋಟದಲ್ಲಿ ಮಾವು ನಳನಳಿಸದೆ ಇರೋ ಬರೋ ಪಿಂದಿಗಳು ತೋಟದಲ್ಲೇ ಬಾಡಿ ಹೋಗಿವೆ. ಇದರಿಂದ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಮಾವಿನಕಾಯಿ ಬೆಲೆ ಕೇಳಿ ರೈತರು ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ. ಈ ಕುರಿತು ಒಂದು ವರದಿ. ಮಾವಿನಕಾಯಿ ಇಲ್ಲದೆ ಮಾವಿನ ಎಲೆಗೆ ಸೀಮಿತವಾದ ಮಾವಿನ ತೋಟಗಳು ಇರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಹೌದು, ಹೂವು, ಹಣ್ಣು, ತರಕಾರಿ, ಸಿಲ್ಕ್, ಮಿಲ್ಕ್ ಸೇರಿದಂತೆ ಮಾವು ಬೆಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಖ್ಯಾತಿ ಪಡೆದಿದೆ. ಆದರೆ ಈ ಬಾರಿ ಸಕಾಲಕ್ಕೆ ಮಳೆಯಾಗಿಲ್ಲ. ತಾಪಮಾನ ಹೆಚ್ಚಳದ ಕಾರಣ ಮಾವಿನ ಗಿಡದಲ್ಲಿ ಇದ್ದ ಹೂಗಳು, ಪಿಂದೆಗಳು ಉದುರಿ ಹೋಗಿವೆ. ಇದರಿಂದ ತೋಟದಲ್ಲಿ ಮಾವಿನ ಹಣ್ಣಿರಲಿ, ಮಾವಿನ ಕಾಯಿಗೂ ಬರ ಬಂದಿದೆ. ಶಾಮೀರ್ ಅಂತ, ಹೋದ ಸರ್ತಿ ಫಸಲು ಜಾಸ್ತಿ ಇತ್ತು, ರೇಟೂ ಪರವಾಗಿಲ್ಲ. ಈ ಸರ್ತಿ ಮಳೆಗಳಿಲ್ಲದೆ ಒಂದು ಕಾಯಿ ಮಳೆ, ಇದು ಬಿಸಿಲು ಜಾಸ್ತಿ ಆಗಿಬಿಟ್ಟು ತೋಟಗಳಲ್ಲೇ ಉದುರೋಗಿದೆ. ಆ ಇರೋ ಕಾಯಿ ತೊಗೊಂಡು ಬಂದು ಮಾರ್ಕೆಟ್ಗೆ ಹಾಕ್ತಾ ಇದ್ದಾರೆ, ಅವ್ರು ರೇಟ್ ಸಿಗ್ತಾ ಇಲ್ಲ. ಯಾರು ಆಚೆಯಿಂದ ಯಾರು ಗಿರಾಕಿಗಳು ಜಾಸ್ತಿ ಬರ್ತಾ ಇಲ್ಲ. ಈ ಕಡೆ ರೈತರು, ಈ ಕಡೆ ವ್ಯಾಪಾರಸ್ಥರು, ಈ ಕಡೆ ಮಂಡಿಯವರು, ಮಂಡಿನೂ ಖಾಲಿ ಖಾಲಿ. ಯಾಕಂದರೆ ತೋಟಗಳಲ್ಲೇ ಕಾಯಿ ಇಲ್ಲ, ಕಾಯಿ ಇರೋರಿಗೆ ಸರಿಯಾದ ರೇಟು ಸಿಗ್ತಾ ಇಲ್ಲ. ಎಲ್ಲರೂ ಒಂದು ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ. ಯಾವುದು ಏನು ರೇಟ್ ಇದೆ ಇವಾಗ ಸದ್ಯಕ್ಕೆ? ಇವಾಗ ಇರೋ ಡಿಮ್ಯಾಂಡ್ ಮೇಲೆ ಬಾದಾಮಿ 100-120 ಇರಬೇಕಾಗಿತ್ತು, ಆದರೆ ಇವಾಗ ಹೋಗ್ತಾ ಇರೋದು 50 ರೂಪಾಯಿ, ಅರ್ಧಕ್ಕರ್ಧ ರೇಟ್ ಇಲ್ಲ. ಇನ್ನು ಮಲ್ಲಿಕಾ ಅದೂ 100 ಮೇಲೆ ಇರಬೇಕಾಗಿತ್ತು ಡಿಮ್ಯಾಂಡ್ಗೆ, ಆದರೆ ಅದೂ 55-60 ರೂಪಾಯಿಗೆ ಮೇಲೆ ಹೋಗ್ತಾ ಇಲ್ಲ. ಇನ್ನು ಸೇಂದೂರ, ರಸ್ಪುರಿ ಅವು 30-35-40 ಹೋಗ್ತಾ ಇದೆ. ಇನ್ನು ತೋತಾಪುರಿಗೆ ಇನ್ನೂ ಯಾವುದು ರೇಟ್ ಬರ ಕಾಣಿಸ್ತಾ ಇಲ್ಲ. ಜ್ಯೂಸ್ ಜೊತೆ ಹಾಕ್ತಾ ಇದ್ದಾರೆ ಎಲ್ಲ. ಈ ಥರ ಒಂಥರ ತುಂಬಾ ಕ್ಲಿಷ್ಟಕರ ಪರಿಸ್ಥಿತಿ ನಾವು ಎದುರಿಸ್ತಾ ಇದೀವಿ. ಎಲ್ಲ ರೈತರು, ವ್ಯಾಪಾರಸ್ಥರು ಜಾಸ್ತಿ ತೋಟ ತೊಗೊಂಡು ಅವರು ಕಂಗಾಲಾಗದೆ, ಜಾಸ್ತಿ ಜನ ಸಾಲಗಳು ಮಾಡಿಬಿಟ್ಟು ಅವರು ಬೇಜಾರಲ್ಲಿದ್ದಾರೆ. ಈ ಕಡೆ ಬರೀ ರೈತರು ಬೇಜಾರು, ಈ ಕಡೆ ವ್ಯಾಪಾರಸ್ಥರು ಬೇಜಾರು, ಗಿರಾಕಿಗಳು ಕೊಂಡ್ಕೊತಾ ಇಲ್ಲ ಸರಿಯಾಗಿ. ಒಂಥರ ವಾತಾವರಣನೇ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ 100 ಎಕರೆಗಳಲ್ಲಿ ರೈತರು ಮಾವಿನ ತೋಟಗಳನ್ನು ಹೊಂದಿದ್ದಾರೆ. ಕಳೆದ ವರ್ಷ 1000 ಟನ್ ಮೇಲ್ಪಟ್ಟು ಫಸಲು ಬಂದಿತ್ತು. ಆದರೆ ಈ ಬಾರಿ ಮಳೆ ಇಲ್ಲ, ಅತಿಯಾದ ಉಷ್ಣಾಂಶದಿಂದ ಮಾವು ಫಸಲು ಬಿಟ್ಟಿಲ್ಲ. ಇದರಿಂದ ಎಲ್ಲಿ ನೋಡಿದ್ರು, ಎತ್ತ ನೋಡಿದ್ರು ಮಾವಿನ ತೋಟಗಳಲ್ಲಿ ಮಾವಿನ ಕಾಯಿಯೇ ಕಾಣ್ತಾ ಇಲ್ಲ. ವ್ಯಾಪಾರಸ್ಥರು ಕೈಯಲ್ಲಿ ಹಣ ಹಿಡಿದು ಹಣ್ಣಿನ ತೋಟ ಖರೀದಿಸಲು ಪರದಾಡುತ್ತಿದ್ದಾರೆ. ತೆರೆದಿರುವ ಮಾವಿನ ಮಂಡಿಗಳು ಸಹ ಖಾಲಿ ಖಾಲಿ ಒಡೆಯುತ್ತಿವೆ. ರೈತರಂತೂ ಮಾವಿನಕಾಯಿ ಬೆಲೆ ಕೇಳೆ ಕೈ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ.
ಸರ್, ನನ್ನ ಹೆಸರು ಬಾಬು ಅಂತ. ನಾವು ಚಿಂತಾಮಣಿ ಕಡೆ ಅವರು, ಚಿಕ್ಕಬಳ್ಳಾಪುರ ಕಡೆ ತೋಟಗಳಿದೆ. ಈ ವರ್ಷ ಮಾವಿನ ಫಸಲು ತುಂಬ ತೊಂದರೆ ಆಗಿದೆ. ಮಳೆ ಇಲ್ಲ, ನೀರಿಲ್ಲ, ಎಲ್ಲ ರೈತರು ತುಂಬ ನಷ್ಟ ಆಗಿದೆ. ಟೆಂಪ್ರೇಚರ್ ಹೆವಿ ಆದ ಕಾರಣ ತುಂಬ ತೊಂದರೆ ಆಗಿದೆ. ಎಲ್ಲ ರೈತರು ತುಂಬ ಕಷ್ಟ ಆಗಿದೆ. ಸಾಲ ಆಗಿಲ್ಲ ಮಾಡಿ ತೋಟಕ್ಕೆ ಏನೇನೋ ಮದ್ದುಗಳು ಹೊಡೆದು ಏನೇನೋ ಮಾಡಿದ್ದೀವಿ. ದುಡ್ಡು ಏನು ಮಾಡಿದ್ರು ದುಡ್ಡು ಮಾಡೋಕ್ಕೆ ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ತುಂಬ ಹೋದ ವರ್ಷಕ್ಕಿಂತ ತುಂಬ ಕಮ್ಮಿ ಇದೆ ಸರ್ ಫಸಲು ಈ ವರ್ಷ. ಯಾಕಿಲ್ಲಾಂದರೆ ಹೋದ ವರ್ಷ ಇದ್ದ ಮಳೆ ಈ ವರ್ಷ ಇಲ್ಲ. ಟೆಂಪ್ರೇಚರ್ ಏಕದಮ್ ಹೆವಿ ಆಯಿತು. ಇದರಿಂದ ತುಂಬ ತೊಂದರೆ ಆಗಿದೆ ರೈತರಿಗೆ, ವ್ಯಾಪಾರಿಸಕ್ಕೆ, ಪ್ರತಿಯೊಬ್ಬರಿಗೂ ಮಾವಿನ ಬೆಳೆ ಬೆಳೆಯೋರಿಗೆ ಎಲ್ಲರೂ ತುಂಬ ತೊಂದರೆ ಆಗಿದೆ. ಈ ಸರಿ ಏನೇ ಇಲ್ಲ ಸರ್, ಒಂದು 20-30% ಫಸಲಿಲ್ಲ. ಹೋದ ವರ್ಷ ಫಸಲಿತ್ತು. ಹೋದ ವರ್ಷ ಸ್ವಲ್ಪ ಅಲಿಕಲ್ಲು ಅದು ಬಿದ್ದು ತೊಂದರೆ ಆಗಿತ್ತು ಹೋದ ವರ್ಷನೂ, ಆದರೂ ಫಸಲಿತ್ತು. ಈ ವರ್ಷ ಫಸಲು ಇಲ್ಲ, ಮಳೆನೂ ಇಲ್ಲ, ತುಂಬ ಕಂಗಾಲಾಗಿದೆ ಸರ್. ರೈತರು ವ್ಯಾಪಾರಸ್ಥರೆಲ್ಲರೂ ಕಂಗಾಲಾಗಿದೆ. ಸಾಲ ಮಾಡಿದ್ದು ಏನೇನೋ ಮಾಡಿ ಮಾಡಿದ್ದೀವಿ. ಆ ದುಡ್ಡು ಯಾವ ಥರ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸರ್. ತುಂಬ ಕಷ್ಟ ಇದೆ, ಈ ವರ್ಷ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಅತಿಯಾದ ತಾಪಮಾನ, ವಾತಾವರಣ ವೈಪರೀತ್ಯದಿಂದ ನಿರೀಕ್ಷೆಯಂತೆ ಮಾವಿನ ಫಸಲು ಬಂದಿಲ್ಲ. ಇದರಿಂದ ಮಾವಿನ ಬೆಲೆ ಗಗನಕ್ಕೆ ಏರಿದೆ. ಮಾರುಕಟ್ಟೆಯಲ್ಲಿ ಕೆಜಿ ಮಾವಿನ ಹಣ್ಣಿನ ಬೆಲೆ 800 ರೂಪಾಯಿ ಗಡಿ ದಾಟಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರದಲ್ಲಿ ಇತ್ತೀಚೆಗೆ ಬಿದ್ದ ಸಣ್ಣ ಪ್ರಮಾಣದ ಮಳೆಗೆ ಕ್ರೀಡಾಂಗಣಕ್ಕೆ ಅಳವಡಿಸಿದ್ದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ. ಆದರೆ ಗುತ್ತಿಗೆದಾರರಿಂದ ಮಾತ್ರ ಜೇಬು ತುಂಬಿಸಿಕೊಳ್ಳುವ ಕೆಲಸ ನಡೆಯುತ್ತಿದೆ. ಸಂಬಂಧಪಟ್ಟ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ, ಸಮರಾಜ್ ಸೇನೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ AN ಜಗದೀಶ್ ಬಾಬು ಮಾತನಾಡಿ, ಸಣ್ಣ ಮಳೆ ಗಾಳಿಗೆ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಸಂಪೂರ್ಣ ಬದಲಾಗಿದೆ. ಗ್ಯಾಲರಿಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದಕ್ಕೆ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಧುಗಳೇ, ಈ ದಿವಸ ನಮ್ಮ ಶ್ರೀನಿವಾಸಪುರದಲ್ಲಿ ಬಂದಂಥ ಒಂದು ಸಣ್ಣ ಮಳೆ ಗಾಳಿಗೆ ಶ್ರೀನಿವಾಸಪುರದ ಕ್ರೀಡಾಂಗಣದ ಒಂದು ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಅದು ಏನಪ್ಪ ಅಂತೇಳಿದ್ರೆ, ಏನು ಈ ಶ್ರೀನಿವಾಸಪುರಕ್ಕೆ ಅಭಿವೃದ್ಧಿಗಾಗಿ ಒಂದು ಅಂದಾಜು ವೆಚ್ಚವಾಗಿ ಒಂದು 7-8 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಬಂದಿದೆ. ಅದಕ್ಕೆ ಗ್ಯಾಲರಿಯಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ, ಅದಕ್ಕೆ ಮೇಲ್ಛಾವಣಿಗೆ ಒಂದು ವ್ಯವಸ್ಥೆ ಮಾಡಿದರು. ಆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದು ಅಲ್ಲಿ ಮಳೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಆಶ್ರಯ ತಗೊಳ್ಳೋದಕ್ಕೆ ಸುಮಾರು ಸಾರ್ವಜನಿಕರು ಅಲ್ಲಿ ವಾಯುವಿಹಾರಕ್ಕಾಗಿ ಬಂದಿರತಕ್ಕಂಥವ್ರು ಕೂಡ ಅಲ್ಲಿ ಕೂತ್ಕೊಂಡಿದ್ರು. ಅವ್ರು ಈ ಮೇಲ್ಛಾವಣಿ ಕುಸಿದು ಬಿದ್ದಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಟ್ಟು ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬೇರೆ ಮನೆಗಳು ಇನ್ನೊಂದು ಮತ್ತೊಂದು ಮಠಗಳು ಆಶ್ರಯ ತಗೊಂಡು ಓಡೋಗುವಂಥ ಪರಿಸ್ಥಿತಿ ಎದುರಾಯಿತು. ಏನು ಅಂತೇಳಿದ್ರೆ ಬಂಧುಗಳೇ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದೆ. ಆದರೆ ಈ ಕಾಮಗಾರಿಗಳು ಮಾಡೋದ್ರಲ್ಲಿ ಗುತ್ತಿಗೆದಾರರ ಒಂದು ಜೋಬ್ ತುಂಬಿಸ್ಕೊಳ್ಳುವಂಥ ವ್ಯವಹಾರವನ್ನು ಈ ಸಂಬಂಧಪಟ್ಟ ಇಂಜಿನಿಯರು, ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಈ ನಾವು ಅದನ್ನು ಖಂಡಿಸುವಂಥ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಒಂದು ನಾನು ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತೇಳಿದ್ರೆ, ಸರ್ಕಾರದಿಂದ ಬಂದಂಥ ಒಂದು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಂಪೂರ್ಣವಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ. ಇದರಲ್ಲಿ ಇಂಜಿನಿಯರ್ಗಳು, ಗುತ್ತಿಗೆದಾರರು ಸಂಪೂರ್ಣವಾಗಿ ಶಾಮೀಲಾಗಿ ಅವರ ಒಂದು ಜೋಬಿಗಳು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ್ಸೇನೆ ನಾವು ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಾವು ಮುಂದೆ ವಹಿಸಿ ನಾವು ಈ ಒಂದು ವಿಚಾರವನ್ನು ನಾನು ಖಂಡಿಸ್ತೇನೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಏನಂತೇಳಿದ್ರೆ, ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದ್ರು ಕೂಡ ಈ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ಮತ್ತು ಇಂಜಿನಿಯರ್ಗಳು ಏನಿದ್ದಾರೆ, ಸಂಬಂಧಪಟ್ಟ ಇಂಜಿನಿಯರ್ಗಳು, ಅವರು ಒಂದು ಕಮಿಷನ್ ಹಣ ತಗೊಳ್ಳೋದ್ರಲ್ಲಿ ನಿರತರ ಆಗ್ತಾ ಇದ್ದಾರೆ ಹೊರತು, ಕಾಮಗಾರಿ ಯಾವ ರೀತಿ ನಡೀತಾ ಇದೆ, ಈ ಕಾಮಗಾರಿಯನ್ನು ಯಾವ ರೀತಿ ನಾವು ಸಕ್ರಿಯವಾಗಿ ನಿರ್ವಹಿಸಬೇಕು, ಈ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದ್ದು ಯಾವ ರೀತಿ ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಇತ್ತದಿಂದ ಈ ಒಂದು ಮೇಲ್ಛಾವಣಿ ಕುಸಿದು ಬಿದ್ದು ಇದರ ಒಂದು ಸಂಪೂರ್ಣ ಜವಾಬ್ದಾರಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಅಂತೇಳಿ ನಾನು ಆರೋಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು.
ಕೇರಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜು, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5 acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸ್ಇಎಸ್ ಡಿಗ್ರಿ, ಬಿಕಾಂ, ಬಿಬಿಎ, ಎಂಕಾಂ. ಶೇಕಡಾ 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ: ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕು ಬಲಿಜ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಲಿಜ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಾರಿಗೆ ವಸತಿ ನಿಲಯದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಬಲಿಜ ಸಂಘದ ರಾಜ್ಯ ನಿರ್ದೇಶಕ ಕೆ ನರಸಿಂಹಪ್ಪ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹಳೆ SBM ಬ್ಯಾಂಕ್ ರಸ್ತೆಯಲ್ಲಿ ತಾಲೂಕು ಬಲಿಜ ಸೇವಾ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ನೂತನ ವಿದ್ಯಾರ್ಥಿ ನಿಲಯದಲ್ಲಿ ಟ್ರಸ್ಟ್ ಸದಸ್ಯರು ಸಭೆ ನಡೆಸಿ ವಿದ್ಯಾರ್ಥಿ ನಿಲಯದ ಉಚಿತ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಬಲಿಜ ಜನಾಂಗದ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದರು. ಬಲಿಜ ಸಂಘದ ರಾಜ್ಯ ನಿರ್ದೇಶಕ ಕೆ ನರಸಿಂಹಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ 16ನೇ ವಾರ್ಡ್ ಓಂ ಶಕ್ತಿ ದೇವಾಲಯದ ಬಳಿ ನಿರ್ಮಿಸಿರುವ ನೂತನ ಬಲಿಜ ವಿದ್ಯಾರ್ಥಿ ನಿಲಯದಲ್ಲಿ 50 ಜನ ವಿದ್ಯಾರ್ಥಿಗಳಿಗೆ ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ಊಟ ಮತ್ತು ವಸತಿ ಸೌಲಭ್ಯ ಕಲ್ಪಿಸಲಾಗಿದ್ದು, SSLC ಉನ್ನತ ವ್ಯಾಸಂಗ ಮಾಡುವವರಿಗೆ ವಸತಿ ನಿಲಯದ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. May 14 June 15 ಟ್ರಸ್ಟ್ನ ಕಚೇರಿ ಹಾಗೂ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಅಪ್ಪಯ್ಯಬಾಬು ಜೆರಾಕ್ಸ್ ಅಂಗಡಿಯಲ್ಲಿ ಅರ್ಜಿಗಳನ್ನು ವಿತರಿಸಲಾಗುತ್ತದೆ ಎಂದರು. ಬಾಗೇಪಲ್ಲಿ ಬಲಿಜ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಲಿಜ ಜನಾಂಗದ ವಿದ್ಯಾರ್ಥಿಗಳನ್ನು ಸುಸಜ್ಜಿತವಾದ ಒಂದು ಕಟ್ಟಡ, 50 ಜನ ವಿದ್ಯಾರ್ಥಿಗಳಿಗೆ ಆಗುವಷ್ಟು ಮಂಚ, ಬೆಡ್ಡು, ಫ್ಯಾನ್, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳೊಂದಿಗೆ 50 ದಿನ ಲೋಕಾರ್ಪಣೆ ಮಾಡಬೇಕು. ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ನಲ್ಲಿ ಯಾರು ಬಂದು ಓದಿಕೊಳ್ಳುವಂಥ ಅವಶ್ಯಕತೆ ಇದೆ. ಅಂಥ ವಿದ್ಯಾರ್ಥಿಗಳು ಅಷ್ಟು ಜನಾಂಗದ ಬಡ ವಿದ್ಯಾರ್ಥಿಗಳು ದೂರದಿಂದ ಬಸ್ಗಳಲ್ಲಿ ಬಂದು ಮತ್ತೆ ಬಸ್ ಸೌಕರ್ಯವಿಲ್ಲದೆ ಊರಿಗೆ ಹೋಗುವ ತುಂಬ ತೊಂದರೆ ಅನುಭವಿಸ್ತಾರೆ. ವಿದ್ಯಾರ್ಥಿಗಳು ತುಂಬ ಜನ ನಮ್ಮಲ್ಲಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ, ಮತ್ತು ಓದೋದ್ರಲ್ಲಿ ತುಂಬ ಬುದ್ಧಿವಂತ ಜನ ಅಂತ ಹೆಸರು ಪಡ್ಕೊಂಡಿದ್ದು. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮಲ್ಲಿ, MBA, MCA, ಮೆಡಿಕಲ್, ಮೆಡಿಕಲ್ ಎಲ್ಲ ಒಂದು ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ಇದ್ದಾರೆ ನಮ್ಮ ಜನಾಂಗದ ಮಕ್ಕಳು. ಆದರೆ ಆರ್ಥಿಕ ಸಂಕಷ್ಟದಿಂದ ಈ ಸಂದರ್ಭದಲ್ಲಿ ತಾಲೂಕು ಬಲಿಜ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಅಪ್ಪಯ್ಯಬಾಬು, ಪದಾಧಿಕಾರಿಗಳಾದ ನರಸಿಂಹಮೂರ್ತಿ, ಲಕ್ಷ್ಮೀಪತಿ, ವೆಂಕಟೇಶ್, ವೆಂಕಟರಮಣಪ್ಪ, ಪ್ರಕಾಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಗುಜರಿ ವ್ಯಾಪಾರಿಗಳ ಸೋಗಿನಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದ ಕಳ್ಳರನ್ನು ಬಂಧಿಸುವಂತೆ ಲಘುಮದ್ದೇಪಲ್ಲಿ ಗ್ರಾಮಸ್ಥರು ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪೆದ್ದತುಂಕೆಪಲ್ಲಿ ಕ್ರಾಸ್ ಬಳಿಯಲ್ಲಿ ಲಘುಮದ್ದೇಪಲ್ಲಿ ಗ್ರಾಮಸ್ಥರ ಕೃಷಿ ಜಮೀನು ಇದ್ದು ಕೃಷಿಗೆ ಉಪಯೋಗಿಸಿ ನಿರುಪಯುಕ್ತವಾಗಿ ದಾಸ್ತಾನು ಮಾಡಿರುವ ಹನಿ ನೀರಾವರಿ ಸಲಕರಣೆಗಳನ್ನು ಗುಜರಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ಗೆ ಸೇರಿರುವ ಇಬ್ಬರು ಗುಜರಿ ವ್ಯಾಪಾರಿಗಳು ತೂಕದಲ್ಲಿ ಮೋಸ ಮಾಡಿ ರೈತರಿಗೆ ವಂಚಿಸಿದ್ದಾರೆಂದು ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ಪವನ್ ಕುಮಾರ್, ಮಣಿಕಂಠ ದೂರು ಸಲ್ಲಿಸಿದ್ದಾರೆ. ಬಾಗೇಪಲ್ಲಿ ಠಾಣೆ ಪೊಲೀಸರು ರೈತರ ಕೃಷಿ ಜಮೀನು ಬಳಿ ಹೋಗುತ್ತಿದ್ದಂತೆ ಗುಜರಿ ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ ಬಳಸುತ್ತಿದ್ದ ಆಟೋ ವಾಹನವನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳದಲ್ಲಿದ್ದ ಆಟೋ ವಾಹನವನ್ನು ಬಾಗೇಪಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಇದು ಬಾಗೇಪಲ್ಲಿ ತಾಲೂಕು. ಇಲ್ಲಿ ಕತ್ತುಂಜೆಪಲ್ಲಿ ಕ್ರಾಸಲ್ಲಿ ಲಗ್ಮದೇಪಲ್ಲಿ ಅವರು ಜಮೀನು ಹತ್ರ ನಕಲ್ವಾರ್ಪಲ್ಲಿ ಜಮೀನವ್ರ ಹತ್ರ ಜಮೀನು ಹತ್ರ ಇದ್ದಿದ್ದು ಡ್ರಿಪ್ಪು ತೂಕ ಹಾಕ್ಕೊಂಡಾಗ ಬಂದಿರೋ ವ್ಯಕ್ತಿ ಗುಜರಿಯವರು. 28 kg ತೂಕ ಬರೋದ್ರನ್ನ 15 kg 12 kg ತೂಕ ತೋರಿಸಿ ರೈತರಿಗೆ ಭಾರಿ ಮೋಸ ಮಾಡ್ತಾವ್ರಿ ಗುಜರಿಯವರು. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಪಲ್ಲಿ ಸ್ಟೇಷನಲ್ಲಿ, ಬಾಗೇಪಲ್ಲಿ ಪಲ್ಲಿ ಸ್ಟೇಷನಲ್ಲಿ. ಈ ಸಂದರ್ಭದಲ್ಲಿ ಲಘುಮದ್ದೇಪಲ್ಲಿ ಗ್ರಾಮಸ್ಥರಾದ ನಂಜಿರೆಡ್ಡಿ, ಪವನ್ ಕುಮಾರ್, ದಿವಾಕರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಅದ್ದೂರಿ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ. ಕರಗದ ಇತಿಹಾಸದಲ್ಲಿ ದಾಖಲೆ ನಿರ್ಮಾಣ, ಸಾಕ್ಷಿಯಾದ ಚಿಕ್ಕಬಳ್ಳಾಪುರ ಜನತೆ. ಮುರುಘಮಲ್ಲದಲ್ಲಿ ಸ್ವಚ್ಛತೆ ಮರೀಚಿಕೆ, ಎಲ್ಲೆಂದರಲ್ಲಿ ಕಸದ ರಾಶಿ, ದುರ್ನಾತದಲ್ಲಿಯೇ ಮಲಗುತ್ತಿರುವ ಭಕ್ತರು. ಕಮರಿತ ಮಾವಿನ ಕಂಪು, ಗಿಡಗಳಲ್ಲಿಯೇ ಬಾಡುತ್ತಿರುವ ಪಿಂದೆಗಳು, ಮಾರುಕಟ್ಟೆಯಲ್ಲಿ ಹೆಚ್ಚಾದ ಬೇಡಿಕೆ. ಶ್ರೀನಿವಾಸಪುರದಲ್ಲಿ ತಂಪೆರೆದ ಮಳೆರಾಯ, ಕ್ರೀಡಾಂಗಣದ ಮೇಲ್ಛಾವಣಿ ಕುಸಿತ, ಗುತ್ತಿಗೆದಾರರ ವಿರುದ್ಧ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.